ಹಾಸನಕ್ಕೆ ಮತ್ತೆ ಮುಂಬೈ ನಂಟು ಕಂಟಕವನ್ನ ತಂದಿಟ್ಟಿದೆ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಇಂದು ಹೊಸದಾಗಿ 14 ಜನರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಈ ಬಗ್ಗೆ ಟಿವಿ 5 ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಸನದಲ್ಲಿ ಸೋಂಕಿತರ ಸಂಖ್ಯೆ 99ಕ್ಕೆ ಏರಿಕೆಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ರಣಕೇಕೆಯನ್ನ ಹಾಕ್ತಾ ಇದೆ. ಈ ಬಗ್ಗೆ ಟಿವಿ 5 ಗೆ ಜಿಲ್ಲಾಧಿಕಾರಿಗಳ ಸ್ವತಃ ಮಾಹಿತಿಯನ್ನ ನೀಡಿದ್ದಾರೆ. ಹೊಸದಾಗಿ 14 ಜನರಲ್ಲಿ ಪಾಸಿಟಿವ್ ಕಂಡು ಬಂದಿದೆ. ಇದು ಕೂಡ ಬಹುತೇಕರಿಗೆ ಮುಂಬೈ ನಂಟಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿದೆ. ಅವರನ್ನ ಸಂಪರ್ಕಿಸಬಹುದು. ಆಶಾ ಕಾರ್ಯಕರ್ತರು ಬಂದು ಪ್ರತಿದಿನ ಪರೀಕ್ಷಿಸಿದಾಗ ಕೋವಿಡ್ ಖಚಿತಪಟ್ಟಿದೆ. ಸೋ ಹೀಗಾಗಿ ಈ ಏರಿಯಾನ ನಾವು ಕಂಟೈನ್ಮೆಂಟ್ ಝೋನ್ ಅಥವಾ ನಿರ್ಬಂಧಿತ ವಲಯ ಅಂತ ಮಾಡಿದ್ದೀವಿ. ಈ ನಿರ್ಬಂಧಿತ ವಲಯ 28 ದಿನದವರೆಗೆ ಜಾರಿಯಲ್ಲಿ ಇರ್ತದೆ. ಯಾವುದೇ ಸಾರ್ವಜನಿಕರು ಇಲ್ಲಿಂದ ಒಳಗಡೆ ಹೋಗೋದಾಗಲಿ ಹೊರಗಡೆ ಹೋಗೋದಾಗಲಿ ಈ ಪ್ರದೇಶ ಸಂಪೂರ್ಣವಾಗಿ ನಿರ್ಬಂಧಿಸಿದೆ. ಇಲ್ಲಿ ಒಬ್ಬ ಇನ್ಸಿಡೆಂಟ್ ಕಮಾಂಡರ್ ಅಂತ ಒಬ್ಬ ಅಧಿಕಾರಿ, ಇಲ್ಲಿ ಕಮಿಷನರ್ CMC ಅವರನ್ನು ನಾವು ಇನ್ಸಿಡೆಂಟ್ ಕಮಾಂಡರ್ ಮಾಡಿದ್ದೇವೆ. ಅವರು ಇದರ ಪೂರ್ಣ ಮೇಲ್ವಿಚಾರಣೆಯನ್ನು ಹೊಂದಿಸಿಕೊಂಡಿರ್ತಾರೆ. ಸಾರ್ವಜನಿಕರಿಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಅವ್ರನ್ನ ಸಂಪರ್ಕಿಸ್ಬೋದು. ಆಶಾ ಕಾರ್ಯಕರ್ತೆಯರು ಬಂದು ಪ್ರತಿ ದಿವಸ ಪರಿಶೀಲನೆ ಮಾಡ್ತಾರೆ. ಅಗತ್ಯ ಇದ್ದಲ್ಲಿ ಗಂಟಲು ದ್ರವವನ್ನು ಪರೀಕ್ಷೆಗೆ ತೆಗೆದುಕೊಳ್ತಾರೆ. ಸಾರ್ವಜನಿಕರು ಯಾವುದೇ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಆದರೆ ತುಂಬ ಕಟ್ಟೆಚ್ಚರದಿಂದ ಇರೋದು ಅವಶ್ಯಕವಾಗಿದೆ. ಇದು ನಿಮ್ಮೆಲ್ಲರ ಸುರಕ್ಷತೆ ದೃಷ್ಟಿಯಿಂದ ನಾನು ಜಿಲ್ಲಾಡಳಿತದ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ಇದೇ ರೀತಿ ಇನ್ನೊಂದು ಇಂದಿರಾನಗರದಲ್ಲಿ ಮತ್ತೊಂದು ಪ್ರಕರಣ ವರದಿಯಾಗಿದೆ. ಅಲ್ಲಿ ಸಹ ಒಂದು ರಸ್ತೆಯನ್ನು ನಾವು ಪೂರ್ಣ ಕಂಟೈನ್ಮೆಂಟ್ ಝೋನ್ ಮಾಡಿದ್ದೀವಿ. ಅಲ್ಲಿಗೆ ನಮ್ಮ ತಾಲೂಕು ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ಹಾಸನ ಅವರನ್ನು ಇನ್ಸಿಡೆಂಟ್ ಕಮಾಂಡರ್ ಮಾಡಿದ್ದೇವೆ. ಸೊ ಅವರ ಅನುಮತಿ ಇಲ್ಲದೆ ಯಾರೂ ಓಡಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ. ಅಲ್ಲಿನೂ ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ತುರ್ತು ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಸ್ ಹಾಸ್ಪಿಟಲ್ಗೆ ಹೋಗಬೇಕು ಆ ರೀತಿ ಇದ್ದಲ್ಲಿ ನಾವು ಆಂಬ್ಯುಲೆನ್ಸ್ ಮುಖಾಂತರ ಅವರಿಗೆ ಆರೋಗ್ಯ ಸೇವೆಯನ್ನು ಕಲ್ಪಿಸ್ತೇವೆ. ಅಲ್ಲಿ ಯಾರವರೆಗೂ 28ವರೆಗೂ ಅಲ್ಲೇ ಇರಬೇಕಾಗ್ತದೆ. ಅಲ್ಲಿ ಒಬ್ಬ KSRPನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಅವರಿಗೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಏನು 14 ಪಾಸಿಟಿವ್ ಕೇಸಸ್ಗಳು ಬಂದಿದೆ ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಸೊ ಎಲ್ರಿಗೂ ಕೂಡ ಮುಂಬೈ ನಂಟಿತ್ತ, ಇವರೆಲ್ಲರೂ ಕೂಡ ಕ್ವಾರಂಟೈನ್ ಅಲ್ಲೇ ಇದ್ದಂಥವರ ಹೇಗೆ? ಲಿಖಿತ, ಈಗಾಗಲೇ ಹಾಸನದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಸುಮಾರು 99ಕ್ಕೆ ಏರಿರುವಂತದ್ದು. ಹಾಗಾಗಿ ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಮುಂಬೈನಿಂದ ಬಂದಂತವರಿಗೆ ಅತಿ ಹೆಚ್ಚು ಕೊರೋನಾ ಸೋಂಕು ಕೂಡ ಪತ್ತೆ ಆಗ್ತಾ ಇರುವುದು ಒಂದ್ ಕಡೆ ಆತಂಕ ಕೂಡ ಮನೆ ಮಾಡಿರುವಂತದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹಾಸನ ನಗರದಲ್ಲಿ ಏನು ಅಂದ್ರೆ ನಗರದಲ್ಲಿ ವಾಸವಾಗಿದ್ದಂತಹ ಇಬ್ಬರಿಗೆ ಕೊರೋನಾ ಸೋಂಕು ಪತ್ತೆ ಆಗಿದೆ ಎನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಹಾಸನದಲ್ಲಿ ಎರಡು ಏರಿಯಾಗಳನ್ನು ಕಂಟೈನ್ಮೆಂಟ್ ಝೋನ್ ಎಂದು ಈಗಾಗಲೇ ಜಿಲ್ಲಾಡಳಿತ ಕೂಡ ಘೋಷಣೆ ಮಾಡಿರುವಂತದ್ದು. ಹಾಸನದ ಅರಳಿಕಟ್ಟೆ ಸರ್ಕಲ್ ಮತ್ತೆ ಉತ್ತರ ಬಡಾವಣೆ, ಅದರ ಜೊತೆಗೆ ಇನ್ನೊಂದು ಏರಿಯಾ ಸತ್ಯಮಂಗಲ, ಈ ಮೂರು ಏರಿಯಾ ಏನಿದೆ ಮೂರು ಏರಿಯಾದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಈ ಆ ಜಾಗದಲ್ಲಿ ಕೂಡ ಬೀಡು ಬಿಟ್ಟಿರುವಂತ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಬೆಂಗಳೂರಿನಿಂದ ಬಂದಂತಹ KSRP ಪೇದೆ ಏನಿದ್ದಾರೆ ಅವ್ರಿಗೆ ಕೊರೋನಾ ಪಾಸಿಟಿವ್ ಕೂಡ ಇವತ್ತು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ, ಎಲ್ಲೆಲ್ಲಿ ಪ್ರಾಥಮಿಕ ಸಂಪರ್ಕ ಹೊಂದಿದ್ದಂತಹ ಜನರೇನಿದ್ದಾರೆ, ಸುಮಾರು 15-20 ಜನವನ್ನ ಈಗಾಗಲೇ ಕ್ವಾರಂಟೈನ್ ಕೂಡ ಮಾಡಲಾಗಿರುವಂತದ್ದು. ಹಾಗಾಗಿ ಕಟ್ಟುನಿಟ್ಟಿನ ಸೂಚನೆಯ ಹಿನ್ನೆಲೆಯಲ್ಲಿ ಮೂರು ಏರಿಯಾಗಳನ್ನು ಕೂಡ ಈಗ ಕಂಟೈನ್ಮೆಂಟ್ ಝೋನ್ ಏರಿಯಾ ಅನ್ನುವ ಮುಖಾಂತರ ಈಗಾಗಲೇ ಜಿಲ್ಲಾಡಳಿತ ಘೋಷಣೆ ಮಾಡುವಂತದ್ದು. ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಕೂಡ ಹೆಚ್ಚಳವಾಗ್ತದೆ. ಒಂದು ಕಡೆ ಮುಂಬೈ ಕಂಟಕ ಹಾಸನಕ್ಕೆ ತಪ್ಪುತ್ತಿಲ್ಲ, ಆದ್ರೆ ಇವತ್ತು ಹೊಸದಾಗಿ ಅವರಿಂದ ಈಗಾಗಲೇ ಒಂದಿಷ್ಟು ಜನರಿಗೆ ಮತ್ತಷ್ಟು ಸೋಂಕು ಹರಡುತ್ತೆ ಅನ್ನುವ ಭಯ ಕೂಡ ಶುರುವಾಗಿರುವಂತದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು ಮತ್ತೆ ಹಾಸನದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಎಲ್ಲರೂ ಕೂಡ ಈಗಾಗಲೇ ಆ ಮೂರು ಏರಿಯಾಗಳ ಸ್ಥಳಕ್ಕೆ ಹೋಗಿರುವಂತದ್ದು. ಸುಮಾರು 4 ದಿಕ್ಕಿನಲ್ಲಿ ಕೂಡ ಏನು ಅಂದ್ರೆ ನಾಕಬಂದಿಯನ್ನು ಹಾಕಿ ಸುಮಾರು 28 ದಿನಗಳ ಕಾಲ ಆ ಏರಿಯಾದ ಜನರು ಯಾರು ಹೊರಗೂ ಹೋಗುವಂಗಿಲ್ಲ, ಬರೋ ಹಾಗಿಲ್ಲ ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಅವರಿಗೆ ದಿನನಿತ್ಯದ ದಿನಸಿ ಪದಾರ್ಥಗಳಾಗಿರ್ಬೋದು, ಯಾವುದೇ ಐಟಮ್ಗಳಾದ್ರೂ ಅಲ್ಲಿಗೆ ತಲುಪಿಸುವಂತಹ ಕ್ರಮ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧವಾಗಿರುವಂತದ್ದು. ಲಿಖಿತ, ಎಸ್, ಇನ್ನು ಮುಂದಿನ ದಿನಗಳಲ್ಲಿ ಪ್ರಕಾಶ್ ಹೆಚ್ಚಾಗುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಮತ್ತು ಇನ್ನೂ ಕೂಡ ಸಾಕಷ್ಟು ಜನ ಕ್ವಾರಂಟೈನ್ ಅಲ್ಲಿ ಇರೋದ್ರಿಂದ ಎಷ್ಟು ಜನರ ರಿಪೋರ್ಟ್ಗಳು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಗೊತ್ತಿಲ್ಲ. ಸೊ ಯಾವ ರೀತಿಯಾಗಿ ನಂಬರ್ಸ್ಗಳು ಜಾಸ್ತಿ ಆದ್ರೂ ಕೂಡ ಆಗಬಹುದು. ಸೊ ಒಟ್ಟಾರೆಯಾಗಿ ಪರಿಸ್ಥಿತಿಯನ್ನ ನಿಭಾಯಿಸ್ಲಿಕ್ಕೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಸರ್ವಸನ್ನದ್ಧವಾಗಿದೆ, ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ತಿದೆ ಅಂತ? ಹೌದು ಲಿಖಿತ, ಈಗಾಗಲೇ ಕಂಟೈನ್ಮೆಂಟ್ ಝೋನ್ ಅಂತ ಯಾವಾಗ ಜಿಲ್ಲಾಡಳಿತ ಘೋಷಣೆ ಮಾಡುತ್ತೆ ಆ ಪ್ರದೇಶದಲ್ಲಿ ಕೂಡ ಈಗಾಗಲೇ ನಗರಸಭೆ ಸಿಬ್ಬಂದಿಯ ವತಿಯಿಂದ
ಔಷಧಿಯನ್ನು ಸಿಂಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಬಾಂಬೆಯಿಂದ ಮುಂಬೈಯಿಂದ ಬಂದಂತಹ ಸುಮಾರು 400 ಜನರ ವರದಿ ಕೂಡ ಬರಬೇಕಾಗಿದೆ. ಯಾಕೆಂತಂದ್ರೆ ದಿನಕ್ಕೆ 200-300 ಈ ರೀತಿ ಜನರ ವರದಿ ಕೂಡ ಬರ್ತಾ ಇರುವಂತದ್ದು. ಒಂದ್ ರೀತಿ ಹಾಸನಕ್ಕೆ ಇನ್ನೂ ಕೂಡ ಮುಂಬೈ ಕಟ್ಟ ತಪ್ಪಿಲ್ಲ. ಆದ್ರೆ ಹೊಸದಾಗಿ ಇದುವರೆಗೆ ಹಾಸನ ನಗರದ ಜನರಿಗೆ ಕೂಡ ಕರೋನಾ ಪಾಸಿಟಿವ್ ಬಂದಿರಲಿಲ್ಲ. ಈಗ ಸ್ಥಳೀಯರಿಗೆ ಕೂಡ ಇಬ್ಬರಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಪೊಲೀಸ್ ಸೇರಿ ಒಟ್ಟಿಗೆ 3 ಸ್ಥಳೀಯರಿಗೆ ಈಗಾಗಲೇ ಕರೋನಾ ಪಾಸಿಟಿವ್ ಕೂಡ ಬಂದಿರುವಂತದ್ದು. ಹಾಸನ ನಗರದಲ್ಲಿ ಈಗಾಗಲೇ ಆತಂಕ ಮನೆ ಮಾಡಿರುವಂತದ್ದು. ಒಟ್ಟಾರೆ ಎಲ್ಲಾ ಕಡೆಯಿಂದ ಆರೋಗ್ಯ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರು ಕೂಡ ಕರೋನಾ ಸೋಂಕನ್ನು ತಡೆಗಟ್ಟಲಿಕ್ಕೆ ಆಗ್ತಲ್ಲ. ಏನಂತಂದ್ರೆ ನೇರವಾಗಿ ಮುಂಬೈಯಿಂದ ಬಂದಂತವ್ರನ್ನ ಕ್ವಾರಂಟೈನ್ ನಲ್ಲಿ ಇಟ್ಟು ಒಂದಿಷ್ಟು ಅವ್ರು ಯಾವುದೇ ಪ್ರದೇಶಗಳಿಗೆ ಹೋಗದ ಹಾಗೆ ನೋಡ್ಕೊಂಡಿದ್ರು. ಆದ್ರೆ ಈಗ ಒಂದು ತಲೆನೋವು ಕೂಡ ಶುರುವಾಗಿರುವಂತದ್ದು. ಬೆಂಗಳೂರಿನಿಂದ ಬಂದಂತಹ ಏನು ಪೊಲೀಸ್ ಪೇದೆ ಏನಂದ್ರೆ ಅವ್ರಿಗೆ ಕರೋನಾ ಪಾಸಿಟಿವ್ ಕೂಡ ಬಂದಿರುವಂತದ್ದು. ಅವರು ಬೆಂಗಳೂರಿನಲ್ಲಿ ಡ್ಯೂಟಿ ಮಾಡಿ ಬಂದಿದ್ದಾರೆ. ಓಕೆ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ.